Hello friends, welcome to my cooking queen channel. Now you have to dum chicken biryani hege madudu annadu nodana. Ella biryani ginta chicken dum biryani bahala taste aagi madabodu. Nodi akki eshtu bidi bidi aagi dum aagide. Idannu bahala sulabhavagi madabodu. Idannu hege madabodu mattu idakke namage yenenu simple samagrigalu beku annadu banni nodona. ಚಿಕನ್ ದಮ್ ಬಿರಿಯಾನಿಗೆ ನಾನು ಒಂದು 6 ಹಸಿಮೆಣಸಿನಕಾಯಿ ತಗೊಂಡಿದ್ದೀನಿ ಮತ್ತೆ 1/4 ಕೆಜಿ ಈರುಳ್ಳಿ ಚೆನ್ನಾಗಿ ಹೆಚ್ಚಿಕೊಂಡಿದ್ದೀನಿ ಒಂದು 1/4 ಕೆಜಿ ಗಿಂತ ಕಡಿಮೆ ತಗೊಂಡು ಚೆನ್ನಾಗಿ ಅದನ್ನ ಸಣ್ಣಾಗಿ ಹೆಚ್ಚಿಕೊಳ್ಳಬೇಕು ಮತ್ತೆ ಒಂದು 5-6 ಟೊಮ್ಯಾಟೋ ತಗೊಂಡು ಚೆನ್ನಾಗಿ ಅದನ್ನ ಹೆಚ್ಚಿಕೊಂಡಿದ್ದೀನಿ ಮತ್ತೆ ಒಂದು 2 ನಿಂಬೆ ಹಣ್ಣು ಪುದೀನಾ ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ ಮೆಂತೆ ತಗೊಂಡಿದ್ದೀನಿ ಇದಕ್ಕೆ ಇಂಪಾರ್ಟೆಂಟ್ ಏನಂದ್ರೆ ಈ ಬಿರಿಯಾನಿಗೆ ನಮಗೆ ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಇದನ್ನು ನಾನು ಒಂದು ಬಟ್ಲಲ್ಲಿ ತೆಗೆದುಕೊಂಡಿದ್ದೀನಿ ನನಗೆ ಎಷ್ಟು ಬೇಕು ಅಷ್ಟು ಹಾಕೋದನ್ನ ನಾನು ತೋರಿಸ್ತೀನಿ ಬನ್ನಿ ಇದನ್ನು ಹೇಗೆ ಮಾಡೋದು ಅನ್ನೋದು ನೋಡೋಣ ನಾನು ಒಂದು 1/2 ಕೆಜಿ ಬಾಸ್ಮತಿ ತೆಗೆದುಕೊಂಡಿದ್ದೀನಿ ಯಾವಾದರೂ ನಾವು ತಗೊಳ್ಳಬಹುದು ನನ್ನ ದಾವತ್ ಇದೆಯಲ್ಲ ಇದು ಇದು ಮಾಮೂಲಿ ಎಲ್ಲದೂ ಸಿಗುತ್ತೆ ಈ ಪ್ಯಾಕೆಟನ್ನು ನಾನು ತಗೊಂಡಿದ್ದೀನಿ ಇದು 1 ಕೆಜಿ ಪ್ಯಾಕೆಟ್ ಇದೊಂದು 1/2 ಕೆಜಿ ಅಷ್ಟು ಹಾಕಿದ್ದೀನಿ 1/2 ಕೆಜಿ ಅಷ್ಟು ಬಾಸ್ಮತಿ ಮತ್ತು 1 ಕಪ್ಪು ನಾನು ಮಾಮೂಲಿ ಮನೆಯಲ್ಲಿರೋದು ಅಕ್ಕಿ ತಗೊಂಡಿದ್ದೀನಿ ನೋಡಿ ನಾನು ಪಾತ್ರೆ ಬಿಸಿ ಆಗಲಿಕ್ಕೆ ಇಟ್ಟಿದ್ದೆ ಬಿಸಿ ಆದಮೇಲೆ ನಾನು 1/4 ಲೀಟರ್ಗಿಂತ ಕಡಿಮೆ ಎಣ್ಣೆ ಹಾಕಬೇಕು ಚೆನ್ನಾಗಿ ಬಿಸಿ ಆಗಬೇಕು ಎಣ್ಣೆ ಒಂದು 2 ಏಲಕ್ಕಿ ಚಕ್ಕೆ ಒಂದು 4 ಲವಂಗ ಹಾಕ್ತಾ ಇದ್ದೀನಿ ಇದು ಚೆನ್ನಾಗಿ ಬಿಸಿಯಾಗಿದೆ ಇದರಲ್ಲಿ ನಾನೀಗ ಈರುಳ್ಳಿ ಹಾಕೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಫ್ಲೇಮನ್ನು ಸ್ವಲ್ಪ ಜಾಸ್ತಿ ಇಟ್ಕೊಂಡ್ರೆ ಇದು ಚೆನ್ನಾಗಿ ಬೇಗ ಬ್ರೌನ್ ಆಗುತ್ತೆ ಇದು ಕೆಂಪುಗಾಗಬೇಕು ಅಷ್ಟರವರೆಗೂ ನಾವು ಮಸಾಲೆಯನ್ನು ಯಾವುದು ಹಾಕಬಾರ್ದು ಇದು ಬ್ರೌನ್ ಆಗಲಿಕ್ಕೆ ನಾನು ಬಿಡ್ತೀನಿ ನೋಡಿ ಇದು ಸ್ವಲ್ಪ ಚೆನ್ನಾಗಿ ಕೆಂಪುಗಾಗಿದೆ ಈಗ ಇನ್ನೊಂದು ಸ್ವಲ್ಪ ಕೆಂಪುಗಾಗಬೇಕಿದ್ರು ನೋಡಿ ಇದು ಬಹಳ ಚೆನ್ನಾಗಿ ಕೆಂಪುಗಾಗಿದೆ
ಈಗ ನಾನು ಇದರಲ್ಲಿ ಹಸಿ ಮೆಣಸಿನಕಾಯಿ ಹಾಕ್ತೀನಿ. ಆಮೇಲೆ ಮೆಂತ್ಯೆ ಸೊಪ್ಪು ಹಾಕ್ತೀನಿ, ಪೂರ್ತಿ ಮೆಂತ್ಯೆ ಸೊಪ್ಪು. ಆಮೇಲೆ ಒಂದು 4 ಸಣ್ಣ ಸ್ಪೂನು ಖಾರದ ಪುಡಿ ಹಾಕಬೇಕು. ಇದು ಸ್ವಲ್ಪ ಚೆನ್ನಾಗಿ ಎಣ್ಣೆಯಲ್ಲಿ ಮಿಕ್ಸ್ ಆಗಿದೆ, ಇದು ಖಾರದ ಪುಡಿ ಮತ್ತು ಮೆಂತ್ಯೆ ಸೊಪ್ಪೆಲ್ಲ ಮೆತ್ತಗಾಗಿದೆ. ಈಗ ಇದರಲ್ಲಿ ನಾನು ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ. ಎಷ್ಟು ಬೇಕಂದರೆ ಒಂದು ದೊಡ್ಡ ಸ್ಪೂನಿಂದ ಒಂದು 2 ಸ್ಪೂನ್ ಹಾಕಿ, ಇಲ್ಲ ನಮಗೆ ಜಾಸ್ತಿ ಇದಾಗುತ್ತೆ ಅಂದರೆ ನೀವು ಸ್ವಲ್ಪ ಕಡಿಮೆಯನ್ನು ಹಾಕ್ಬೋದು. ಇಷ್ಟಾದರೂ ಬೇಕು, ಚೆನ್ನಾಗಿ ಟೇಸ್ಟ್ ಬರುತ್ತೆ. ನೀವು ಒಂದ್ಸಲ ಮಾಡಿ ನೋಡಿ, ಹಾಕಿ ಮಾಡಿ ನನಗೆ ಕಾಮೆಂಟ್ ಮಾಡಿ ಹೇಗೆ ನಿಮ್ಮ ಟೇಸ್ಟ್ ಬಂದಿದೆ ಅಂತ. ಇದು ಚೆನ್ನಾಗಿದ್ದರಲ್ಲಿ ವಾಸನೆ ಹೋಗಬೇಕು, ಈ ಮಸಾಲೆ ವಾಸನೆಯಲ್ಲಿ ಎಲ್ಲ ಇರುತ್ತಲ್ಲ ಅದು ಹೊರಗೆ ಬರಬೇಕು. ಅಷ್ಟರವರೆಗೂ ನಾನು ಇದರಲ್ಲಿ ಕೈ ಅಲ್ಲಾಡಿಸ್ತಾನೆ ಇದಕ್ಕೆ ಮಾಡ್ತಾ ಇರಬೇಕು, ಇಲ್ಲಾಂದರೆ ಕೈ ಬಿಟ್ಟರೆ ಇದು ಕೆಳಗೆ ಕೂತ್ಕೊಳ್ಬಿಡುತ್ತೆ, ಅಂಟ್ಕೊಳ್ಬಿಡುತ್ತೆ. ಇದು ಚೆನ್ನಾಗಿ ಎಲ್ಲ ಫ್ರೈ ಇದು ಆಗಿದೆ, ಇದು ಮಸಾಲೆ ಎಲ್ಲ ವಾಸನೆ ಹೋಗಿದೆ ಇದರಲ್ಲಿ. ನಾನು ಫ್ಲೇಮ್ ಕಡಿಮೆ ಮಾಡಿಕೊಂಡು ಇದರಲ್ಲಿ ಚಿಕನ್ ಹಾಕ್ತಾ ಇದ್ದೀನಿ. ಈ ಚಿಕನ್ ಜೊತೆನೆ ನಾನು ನನಗೆ ಅಕ್ಕಿಗೆ ಎಷ್ಟು ಬೇಕು, ಪೂರ್ತಿ ಬಿರಿಯಾನಿಗೆ ಎಷ್ಟು ನನಗೆ ಉಪ್ಪು ಬೇಕು ಅಷ್ಟು ಹೀಗೆ ಹಾಕ್ಕೊಳ್ತೀನಿ. ನಾನು ಒಂದು 3 ಸ್ಪೂನ್ ಅಕ್ಕಿಗೆ ಉಪ್ಪು ತೊಗೊಂಡಿದ್ದೀನಿ, ಒಂದು 2 ಸ್ಪೂನ್ ಮಸಾಲೆಗಂತ ಒಂದು 5 ಸ್ಪೂನ್ ಸಣ್ಣ ಸ್ಪೂನಿಂದ ಉಪ್ಪು ಹಾಕ್ತಾ ಇದ್ದೀನಿ. ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾವೊಂದು 5 ನಿಮಿಷ ನಾವು ಇದರಲ್ಲಿ ಹಬೆಯಿಂದ ಅದು ಚಿಕನ್ಗೆ ಮಸಾಲೆ ಚೆನ್ನಾಗಿ ಹತ್ತಬೇಕು. ನಾವು ಅದನ್ನು ಹಾಗೆ ಬಿಟ್ಟು ನಾವು ನೀರು ಹಾಕಿಬಿಟ್ರೆ ಅದು ಅಷ್ಟು ಇದು ಬರಲ್ಲ, ಅದು ಹಬೆಯಿಂದ ಸ್ವಲ್ಪ ಅದು ಒಂದು ಪ್ಲೇಟ್ ಮುಚ್ಚಿ ಅದು ಆ ಹಬೆಯಿಂದ ಎಲ್ಲ ಮಸಾಲೆ ಹತ್ತಬೇಕು. ಅಷ್ಟರವರೆಗೂ ನಾನು ಒಂದು 5 ನಿಮಿಷವರೆಗೆ ನಾನು ಹಾಗೆ ಪ್ಲೇಟ್ ಮುಚ್ಚಿದ್ದೀನಿ. ಇದರಲ್ಲಿ ನಾನೀಗ ಟಮಾಟೆ ಹಣ್ಣು ಹಾಕ್ತಾ ಇದ್ದೀನಿ. ಈ ಟಮಾಟೆ ಹಣ್ಣು ಎಲ್ಲ ಚೆನ್ನಾಗಿ ಬೇಯುತ್ತೆ, ಅದರಲ್ಲಿ ಚಿಕನ್ ಜೊತೆ ಎಲ್ಲ ಬೇಯ್ತುಕೊಳ್ಳುತ್ತೆ. ಹಾಗಾಗಿ ಚಿಕನ್ನು ಮತ್ತು ಪುದೀನ ಹಾಕ್ತಾ ಇದ್ದೀನಿ. ಸ್ವಲ್ಪ ಪುದೀನ ಇಟ್ಕೊಂಡಿದ್ದೀನಿ, ಒಂದು ಸ್ವಲ್ಪ ನಾನು ಇದರಲ್ಲಿ ಹಾಕ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ, ಕೆಳಗೆ ಕೂತ್ಕೊಳ್ಬಾರ್ದು, ಚೆನ್ನಾಗಿ ಮಿಕ್ಸ್ ಮಾಡಬೇಕು.
ಒಗ್ಗರಣೆ ಹಾಕಿರೋದು ಬಿರಿಯಾನಿ ಪಾತ್ರೆ ಬೇರೆ ಸ್ಟೌನಲ್ಲಿ ಇಟ್ಟಿದ್ದೀನಿ, ಕಡಿಮೆ ಫ್ಲೇಮಲ್ಲಿ. ಈ ಒಂದು ಪಾತ್ರೆಯಲ್ಲಿ ನೀರಿಟ್ಟು ಕುದಿಸಬೇಕು. ಇದರಲ್ಲಿ ಒಂದು ಅರ್ಧ ಸ್ಪೂನ್ ಎಣ್ಣೆ ಹಾಕಬೇಕು. ಆಮೇಲೆ ಸ್ವಲ್ಪ ಪುದೀನ ಹಾಕಬೇಕು. ಇದರಿಂದ ನಮಗೆ ಅಕ್ಕಿ ಬಿಡಿ ಬಿಡಿಯಾಗಿ ಇರುತ್ತೆ, ಬಿಡಿ ಬಿಡಿ ಅಂಟ್ಕೊಳ್ಳೋದಿಲ್ಲ, ಒಂದಕ್ಕೊಂದು ಅಂಟ್ಕೊಳ್ಳೋದಿಲ್ಲ. ಬಿರಿಯಾನಿ ಚೆನ್ನಾಗಿ ಬಿಡಿ ಬಿಡಿಯಾಗಿ ಚೆನ್ನಾಗಿ ಹಾಕುತ್ತೆ. ಇದು ನೋಡಿ, ಈ ಚಿಕನ್ನು ನಾನು ಬೇರೆ ಸ್ಟೌವ್ ಮೇಲೆ ಕಡಿಮೆ ಫ್ಲೇಮಲ್ಲಿ ಇಟ್ಟಿದ್ದೆ, ಇದರಲ್ಲಿ ನೀರೆಲ್ಲ ಬಿಟ್ಕೊಂಡಿದೆ. ಮತ್ತು ಚಿಕನ್ ಬೆಂದಿದೆ. ಇದೊಂದು 5 ನಿಮಿಷ ಇದರಲ್ಲೇ ಬಿಟ್ಟು ಅದರಲ್ಲಿ ಅಕ್ಕಿ ಬೇಯಿದ್ಮೇಲೆ ನಾನು ಇದರಲ್ಲಿ ಹಾಕ್ತೀನಿ. ನೋಡಿ, ನೀರು ಚೆನ್ನಾಗಿ ಬಿಸಿಯಾಗಿದೆ. ಇದರಲ್ಲಿ ನಾನು ಅಕ್ಕಿ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಕುದೀತಾ ಇದೆ. ಈ ಅಕ್ಕಿ ಒಂದು 80% ಚೆನ್ನಾಗಿ ಬೇಯಬೇಕು, ಪೂರ್ತಿ ಬೇಯಬಾರ್ದು. ಒಂದು 80% ನಾವು ಬೇಯಿಸ್ಕೊಂಡ್ರೆ ಸಾಕು. ನಾವು ಬೇರೆದ್ರಲ್ಲಿ ದಮ್ಮಿ ಬಿಡ್ತೀವಲ್ಲ, ಅದನ್ನು ನೀರು ಹೀರ್ಕೊಂಡು ಚೆನ್ನಾಗಿ ಕರೆಕ್ಟಾಗಿ ಬರುತ್ತೆ. ತೆಗಿತೀನಿ, ನೀರೆಲ್ಲನೂ ತೆಗಿತೀನಿ. ಬರೀ ಅಕ್ಕಿ ಇಟ್ಕೊಂಡು ಅಕ್ಕಿಯನ್ನು ಆ ಚಿಕನ್ ಮಾಡಿರೋದು ಪಾತ್ರೆಯಲ್ಲಿ ಹಾಕ್ತೀನಿ. ನೋಡಿ, ಪಾತ್ರೆ ನಾನು ಕೆಳಗೆ ತೊಗೊಂಡು ಈ ಕಡೆ ತೊಗೊಂಡು ಬಂದಿದ್ದೀನಿ ಕೆಳಗೆ. ಇದರಲ್ಲಿ ನಾನು ಅಕ್ಕಿಯನ್ನು ತೆಗೆದು ಹಾಕ್ತೀನಿ. ಇದರಲ್ಲಿ ನೀರಿದೆ ಒಂದು ಸ್ವಲ್ಪ, ಇಷ್ಟಿದ್ರೆ ಅದು ಎಲ್ಲ ಅಕ್ಕಿಯೆಲ್ಲ ಹೀರ್ಕೊಳ್ಳುತ್ತೆ. ಎಲ್ಲ ಅಕ್ಕಿ ಹಾಕಿ ನಾನು ಕಡಿಮೆ ಫ್ಲೇಮ್ ಮಾಡಿ ಸ್ಟೌವ್ ಮೇಲೆ ಇಟ್ಟಿದ್ದೀನಿ. ಈ ಅಕ್ಕಿ ಎಲ್ಲ ಲೆವೆಲ್ ಆಗಿ ಮಾಡಿ ನಾನು ಇದರಲ್ಲಿ ಪುದೀನ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಉಳಿಸ್ಕೊಂಡಿದ್ದೆ, ಹಾಕಿ ಇದ್ರ ಮೇಲೆ ನಾನು ಹಾಕ್ತಾ ಇದ್ದೀನಿ. ಇದರಲ್ಲಿ ನಿಂಬೆಹಣ್ಣು ಇದೆಯಲ್ಲ, ಆ ನಿಂಬೆಹಣ್ಣು ಸ್ವಲ್ಪ ಚೆನ್ನಾಗಿ ಹಾಕ್ತಿದ್ದೀನಿ. ನಿಮಗೆ ಕಲರ್ ಬೇಕಿದ್ರೆ ನೀವು ಬಿರಿಯಾನಿ ಹಾಕ್ತಾರೆ ಕಲರ್, ಮತ್ತು ಒಂದು ಕ್ರೀಮು ಇದ್ರ ಮೇಲೆ ಒಂದು ಕಡೆ ಹಾಕಿದ್ರೆ ಪರವಾಗಿಲ್ಲ, ಅದು ಮಿಕ್ಸ್ ಆದಮೇಲೆ ಅದು ಹಾಕಿ ಹಾಕಿ ನಾನು ನಿಂಬೆ ಹಣ್ಣನ್ನು ಚೆನ್ನಾಗಿ ಹಾಕ್ತೀನಿ. ಪ್ಲೇಟನ್ನು ಹಾಕಿ ನಾನು ಮುಚ್ಚಿ ಒಂದು ದೊಡ್ಡ ಪ್ಲೇಟ್ ಮುಚ್ಚಿ ಇದಕ್ಕೆ ಒಂದು 15 ನಿಮಿಷ ನಾನು ಬಿಡ್ತೀನಿ. ಒಂದು 15 ನಿಮಿಷ ಬಿಟ್ಟಿದ್ರೆ ಇದು ದಮ್ ಚೆನ್ನಾಗಿ ಬನ್ನಿ ನೋಡೋಣ ನಾವು ಮಾಡಿರೋದು ಬಿರಿಯಾನಿ ಹೇಗಾಗಿದೆ ಅಂತ. ಚೆನ್ನಾಗಿ ಸ್ಮೆಲ್ಲು ಭಾಳ ಚೆನ್ನಾಗಿ ಬರ್ತಾ ಇದೆ.
ಬಿರಿಯಾನಿ ಚೆನ್ನಾಗಿ ಇರಬೇಕಂದ್ರೆ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಮಸಾಲೆ ಎಲ್ಲ ಅಕ್ಕಿಗೆ ಚೆನ್ನಾಗಿ ಮಿಕ್ಸ್ ಆಗಿದ್ರೇ ಆ ಟೇಸ್ಟ್ ಬರುತ್ತೆ. ನಾವು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಟ್ರೈ ಮಾಡಿ ಕಾಮೆಂಟ್ ಮಾಡಿ ಹೇಗೆ ಬಂದಿದೆ, ನೀವು ಹೇಗೆ ಮಾಡಿದ್ದೀರಾ ಅಂತ ಶೇರ್ ಮಾಡಿ. ನೋಡಿ, ನಾನು ಒಂದು ಪ್ಲೇಟಲ್ಲಿ ತೆಗ್ದಿದ್ದೀನಿ, ಇದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಮತ್ತು ಅಕ್ಕಿನೂ ಬಿಡಿ ಬಿಡಿಯಾಗಿ ಬಂದಿದೆ. ಇದನ್ನು ನೀವು ಒಂದು ಸರಿ ಮಾಡಿ ಟ್ರೈ ಮಾಡಿ ಹೇಗಾಗಿದೆ ಅಂತ ನನಗೆ ಕಾಮೆಂಟ್ ಮಾಡಿ. ಈ ನನ್ನ ವಿಡಿಯೋನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನೀವು ಈ ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು.